ಮಾಧ್ಯಮ ಮಿತ್ರರಿಗೆ ಒಂದು ಸುತ್ತ. ದಿನಾಂಕ 3/2/2023 ಶುಕ್ರವಾರ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ನಮ್ಮ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರು ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅವರೊಂದಿಗೆ ತಂಡ, ರಾಮಲಿಂಗಾರೆಡ್ಡಿಯವರು, ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರು, ಕೆ ಎಚ್ ಪಿನ್ನಪ್ಪನವರು, ಇವರೆಲ್ಲ ಒಂದು ತಂಡ ಆಗಮಿಸ್ತಾ ಇದ್ದಾರೆ. ಆ ತಂಡ ಮೊದಲನೇ ಬಾರಿಗೆ ಕುರುಡುಮಲ್ಲಿಗೆ ಬಂದು ವಿನಾಯಕ ಪೂಜೆ ಸಲ್ಲಿಸಿ, ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಸಲ್ಲಿಸಿ, ಆಮೇಲೆ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ದರ್ಗಾಗೆ ಹೋಗುವಂಥ ಕಾರ್ಯಕ್ರಮ. ದರ್ಗಾದಲ್ಲಿ ಪೂಜೆ ಸಲ್ಲಿಸ್ಕೊಂಡು MG6 ಮಾರ್ಕೆಟ್ ಇದೆಲ್ಲ ಕಪಲ ಮುಡುಗೋ ಹತ್ರ, ಆ ಮಾರ್ಕೆಟಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೀವಿ. ಅದಕ್ಕೆ ಸಾರ್ವಜನಿಕ ಬಂಧುಗಳಲ್ಲೂ ಮತ್ತು ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾರ್ಯಕರ್ತರು, ನಾಯಕರಲ್ಲೂ ಮನವಿ ಮಾಡ್ತಾ ಇದ್ದೀವಿ. ಇದು ಲಿಖಿತ ಮೂಲಕ ತಿಳಿಸೋಕ್ಕಾಗದೇ ಇಲ್ಲ, ಯಾಕಂತಂದರೆ ಭಾಳ ಶಾರ್ಟ್ ಟೈಮ್ ಇತ್ತು. ಆದ್ದರಿಂದ ನನ್ನ ಮನವಿ ಏನು ಅಂತಂದರೆ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ, ದಯಮಾಡಿ ಸಭೆಗೆ ಆಗಮಿಸಬೇಕು ಅಂತ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳಾಗಿ KPCCಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಕೆಲವರು, ಸಲ್ಲಿಸಿದ ಇರೋರು ಕೆಲವರು ಇದ್ದಾರೆ. ಅಂಥವರೆಲ್ಲರಿಗೂ ಕೂಡ ಮುಕ್ತವಾಗಿ ಕಾಂಗ್ರೆಸ್ ಪಕ್ಷದ ಸಭೆಗೆ ಆಹ್ವಾನಿಸ್ತಾ ಇದ್ದೀವಿ. ತಾವೆಲ್ಲರೂ ಬರಬೇಕು. ಕಾಂಗ್ರೆಸ್ ಪಕ್ಷದ ಏನು ಈ ಸಭೆ ಇದೆಯೋ, ಏನು ಪ್ರಜಾಧ್ವನಿ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಪ್ರತಿ ಗ್ರಾಮಕ್ಕೂ ಬಸ್ ಹಾಕ್ತೀವಿ, ಟೌನಲ್ಲೂ ಅಂಥ ಸೌಕರ್ಯ, ಬಸ್ ಸೌಕರ್ಯ ಕೆಲವರು ದೂರ ಇರೋ ಕಡೆ ಎಲ್ಲ ಮಾಡ್ತೀವಿ. ಎಲ್ಲ ಸೇರಿ 20,000 ಜನಕ್ಕೆ ಮೇಲ್ಪಟ್ಟು ಜನನ ಸೇರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಊಟದ ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲ ಸೌಕರ್ಯಗಳು ಮಾಡಿದ್ದೀವಿ. ಜನರಿಗೆ ಎಲ್ಲರೂ ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷದ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ತಾಲೂಕು ಎರಡೂ ಬ್ಲಾಕ್ನ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಮನವಿಯನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.